ಅರ್ಕಾವತಿ ಬಡಾವಣೆ ನಿವೇಶನದಾರರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಅರ್ಕಾವತಿಯಲ್ಲಿ ನಿವೇಶನ ಸಿಗದವರಿಗೆ ಕೆಂಪೇಗೌಡ ಬಡಾವಣೆಯಲ್ಲಿ ಸೈಟ್ ಇರುವಂತದ್ದು. ಬದಲಿ ನಿವೇಶನ ನೀಡೋದಕ್ಕೆ ಬಿಡಿಎ ಮುಂದಾಗಿದೆ. ಅರ್ಕಾವತಿ ನಿವೇಶನ ಸಿಗದವರಿಗೆ ಈಗ ಬದಲಿ ನಿವೇಶನ ನೀಡೋದಕ್ಕೆ ಬಿಡಿಎ ಮುಂದಾಗಿದೆ. ಅರ್ಕಾವತಿ ನಿವೇಶನ ಯಾರಿಗೆ ಸಿಗಲಿಲ್ವೋ ಅಲ್ಲಿ ಅವರಿಗೆ ಈಗ ಕೆಂಪೇಗೌಡ ಬಡಾವಣೆಯಲ್ಲಿ ಸೈಟ್ ಸಿಗ್ತಾ ಇದೆ. ಅರ್ಕಾವತಿ ಬಡಾವಣೆ ನಿವೇಶನ ಸಮಸ್ಯೆಗೆ ಕೊನೆಗೂ ಮುಕ್ತಿ ಸಿಕ್ಕಿದೆ. ಆದ್ಯತೆ ಮೇರೆಗೆ ನಿವೇಶನ ಹಂಚಲು ಬಿಡಿಎ ಸೂಚನೆಯನ್ನು ನೀಡಿದೆ. ಎಲ್ಲಾ ವರ್ಗದ ಸೈಟ್ ಹಂಚಿಕೆಗೆ ಬಿಡಿಎ ನಿರ್ಧಾರವನ್ನು ಕೈಗೊಂಡಿದೆ. ಸುಮಾರು 15 ವರ್ಷಗಳ ಬಳಿಕ ಫಲಾನುಭವಿಗಳಿಗೆ ಖುಷಿಯ ಸುದ್ದಿ ಅಂತ ಹೇಳಬಹುದು. ಅರ್ಕಾವತಿಯ ಬಡಾವಣೆಯಲ್ಲಿ ಯಾರಿಗೆಲ್ಲ ನಿವೇಶನ ಸಿಕ್ಕಿರಲಿಲ್ಲ ಅವರಿಗೆ ಈಗ ಕೆಂಪೇಗೌಡ ಬಡಾವಣೆಯಲ್ಲಿ ನಿವೇಶನ ಕೊಡೋದಕ್ಕೆ ಬಿಡಿಎ ಈಗ ಸೂಚಿಸಿರುವಂತದ್ದು. ಅರ್ಕಾವತಿ ಬಡಾವಣೆ ನಿವೇಶನ ಸಮಸ್ಯೆ ಫ್ರೀಡಂ ಆಪಲ್ ಕಲ್ತು ಕ್ಯಾಂಡಲ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕ್ಯಾಂಡಲ್ ಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. 15 ವರ್ಷಗಳ ಬಳಿಕ ಈಗ ಸಿಹಿ ಸುದ್ದಿ ಸಿಕ್ಕಿದೆ. ಆದ್ಯತೆ ಮೇರೆಗೆ ನಿವೇಶನ ಹಂಚಲು ಬಿಡಿಎ ಸೂಚನೆಯನ್ನ ನೀಡಿದೆ. ಎಲ್ಲಾ ವರ್ಗದ ಸೈಟ್ ಹಂಚಿಕೆಗೂ ಬಿಡಿಎ ನಿರ್ಧರಿಸಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ ನೀಡ್ತಾ ಹೋಗ್ತಾರೆ. ಕೃಷ್ಣಮೂರ್ತಿ, ಅರ್ಕಾವತಿ ಲೇಔಟ್ನಲ್ಲಿ ಯಾರಿಗೆಲ್ಲ ನಿವೇಶನ ಸಿಕ್ಕಿರಲಿಲ್ಲ ಅವ್ರಿಗೀಗ ಕೆಂಪೇಗೌಡ ಬಡಾವಣೆಯಲ್ಲಿ ಸೈಟ್ ಕೊಡೋದಕ್ಕೆ ಬಿಡಿಎ ಆದೇಶವನ್ನು ಹೊರಡಿಸಿದೆ. ಸೊ ಏನೆಲ್ಲ ಅಪ್ಡೇಟ್ಸ್ ನೀಡ್ತಾ ಹೋಗ್ತೀರಾ ಈ ಸ್ಟೋರಿಗೆ? ವಿದ್ಯಾ, ಬೆಂಗಳೂರಲ್ಲಿ ಬಿಡಿಎ ಅರ್ಕಾವತಿ ಬಡಾವಣೆ ನಿರ್ಮಾಣ ಮಾಡಿ 20 ವರ್ಷ ಆಯ್ತು, ಅಂದ್ರೆ 2 ದಶಕ ಆಯ್ತು. 2 ದಶಕದಿಂದ ಕೂಡ ಸಮರ್ಪಕವಾದ ರೀತಿಯಲ್ಲಿ ಸೈಟ್ ಗಳನ್ನ ಹಂಚಿಕೆ ಮಾಡುವಂತ ಪ್ರಯತ್ನವನ್ನ ಬಿಡಿಎ ಅಧಿಕಾರಿಗಳು ಕೂಡ ಮಾಡ್ತಾ ಇಲ್ಲ. ಬಿಡಿಎ ಕೇಂದ್ರ ಕಚೇರಿಗೆ ಪ್ರತಿನಿತ್ಯ ಹಲಿದು ಹಲಿದು 2 ದಶಕದಿಂದ ಸಾಕಷ್ಟು ನಿವೇಶನದಾರರು ಕೂಡ ಸಾಕಷ್ಟು ಸಮಸ್ಯೆಗಳಿಂದ ಕೂಡ ನೊಂದೋಗಿದ್ದಾರೆ. ಇಂತ ಸಂದರ್ಭದಲ್ಲಿ ಕೂಡ ಈ ಹಿಂದಿನಂತ ಸರ್ಕಾರ ಕೂಡ ಅರ್ಕಾವತಿ ಬಡಾವಣೆಯಲ್ಲಿ ಡಿನೋಟಿಫಿಕೇಶನ್ ರಿಡ್ಯೂಷನ್ ಅಲ್ಲಿ ಸಾಕಷ್ಟು ಅಕ್ರಮವನ್ನ ಕೂಡ ಎಸಗುವಂತ ಪ್ರಯತ್ನವನ್ನ ಮಾಡಿದ್ರು. ಅದಕ್ಕೆ ತಕ್ಕಂತೆ ಬಿಡಿಎ ಅಧಿಕಾರಿಗಳು ಸರ್ಕಾರದ ತಕ್ಕಂತೆ ಕುಡಿದ ಪರಿಣಾಮದಿಂದಾಗಿ ಇವತ್ತು ಆ ಬಡಾವಣೆಯಲ್ಲಿ ಭೂಮಿ ಕೊಟ್ಟಂತ ರೈತರಿಗೆ ಕೂಡ ನಿವೇಶನವನ್ನು ಕೊಡಕ ಸಾಧ್ಯ ಆಗ್ತಾ ಇಲ್ಲ. ಇಂತ ಸಂದರ್ಭದಲ್ಲಿ ಈಗ ಪರ್ಯಾಯವಾಗಿ ಬಿಡಿಎ ಅಧಿಕಾರಿಗಳು ಒಂದು ವ್ಯವಸ್ಥೆಯನ್ನ ಮಾಡುವಂತ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ. ಯಾರಿಗ ಆಲ್ಟರ್ನೇಟಿವ್ ಆಗಿ ಸೈಟ್ ಅನ್ನ ಪಡ್ಕೊಳ್ಬೇಕು ಅವರಿಗೆ ಅಂತ ಒಂದು ವ್ಯವಸ್ಥೆಯನ್ನ ಸರಳೀಕೃತವಾದ ವ್ಯವಸ್ಥೆಯನ್ನ ಬಿಡಿಎ ಅಧಿಕಾರಿಗಳು ಮಾಡುವಂತ ಪ್ರಯತ್ನವನ್ನ ಕೂಡ ಮಾಡಿದ್ರು. ಇದು ಸಂಬಂಧಪಟ್ಟಂತೆ ನಾಳೆ ಸೋಮವಾರ ಬಿಡಿಎ ಬೋರ್ಡ್ ಮೀಟಿಂಗ್ ಕೂಡ ನಡೀತಾ ಇದೆ. ಆ ಬೋರ್ಡ್ ಮೀಟಿಂಗ್ ಅಲ್ಲಿ ಒಮ್ಮತದ ನಿರ್ಧಾರವನ್ನು ತೆಗೆದುಕೊಳ್ಳಕ್ಕೆ ಬೋರ್ಡ್ ಕೂಡ ತೀರ್ಮಾನ ಮಾಡಿದೆ. ಅಂತ ಇಂದು ಬಿಡಿಎ ಅರ್ಕಾವತಿ ಬಡಾವಣೆಯಲ್ಲಿ 2 ದಶಕದಿಂದ ಸಹಿಸಿದ್ದೆ ಸಾಕಷ್ಟು ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಂತ ಬಿಡಿಎ ನಿವೇಶನದಾರರಿಗೆ ಅಂತೂ ಇಂದು ಗುಡ್ ನ್ಯೂಸ್ ಅನ್ನ ಕೊಡಕ್ಕೆ ಬಿಡಿಎ ಅಧಿಕಾರಿಗಳು ಕೂಡ ತೀರ್ಮಾನವನ್ನ ಕೂಡ ಮಾಡಿದ್ದಾರೆ. ಈ ಹಿಂದೆ ಕೂಡ ಅರ್ಕಾವತಿ ಬಡಾವಣೆಯಲ್ಲಿ ಯಾರಿಗೆ ಸಹಿ ಸಿಕ್ಕಿಲ್ಲ ಅವರಿಗೆ ಸಾಟ್ರನ್ ಕೆಂಪೇಗೌಡ ಬಡಾವಣೆಯಲ್ಲಿ ಸಹಿ ಕೊಡುವಂತ ಪ್ರಯತ್ನವನ್ನ ಕೂಡ ಮಾಡಿದ್ರು. ಆದ್ರೆ ಸಿಡಿಎಸ್ ನಲ್ಲಿ ಸಾಕಷ್ಟು ಇಂಜಿನಿಯರ್ ಕೂಡ ಅಕ್ರಮವನ್ನು ಎಸಗುವಂತ ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ರು. ಯಾರು ದುಡ್ಡು ಕೊಡ್ತಾ ಇದ್ರು ಅವರಿಗೆ ಮಾತ್ರ ಸಿಡಿ ಕೊಡುವಂತ ಪ್ರಯತ್ನವನ್ನ ಕೂಡ ಮಾಡಿದ್ರು. ಅಂತ ಸಂದರ್ಭದಲ್ಲಿ ಯಾರು ಬರ್ತಾರೋ ಯಾರು ದುಡ್ಡು ಕೊಟ್ಟಿದ್ದಾರೋ ಅಂತವರಿಗೆ ಮಾತ್ರ ಕೆಂಪೇಗೌಡ ಬಡಾವಣೆಯಲ್ಲಿ ಆಲ್ಟರ್ನೇಟಿವ್ ಸೈಟ್ ಅನ್ನ ಕೊಡುವಂತ ಪ್ರಯತ್ನವನ್ನು ಅಧಿಕಾರಿಗಳು ಕೂಡ ಮಾಡಿದ್ರು. ಆದ್ರೆ ಈಗ ಇದಕ್ಕೆ ತಿಲಾಂಜಲಿ ಇಡಬೇಕು ಅನ್ನೋ ಕಾರಣಕ್ಕಾಗಿ ಬಿಡಿಎ ಆಯುಕ್ತರೇ ಇನ್ ಮುಂದೆ ಯಾರಿಗೆ ಆದ್ಯತೆ ಬೆಲೆಗೆ ಸೈಟ್ ಅನ್ನ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಅವರೇ ನಿರ್ಧಾರ ಮಾಡುವಂತ ಸಾಧ್ಯತೆ ಕೂಡ ಇದೆ. ಹೀಗಾಗಿ 2 ದಶಕದಿಂದ ಸೈಟ್ ಸಿಗದೆ ಕಂಗಾಲಾಗಿದ್ದಂತ ಬಿಡಿಎ ಸಾವಿರಾರು ನಿವೇಶನದವರಿಗೆ ಈಗ ಗುಡ್ ನ್ಯೂಸ್ ಅನ್ನ ಕೊಡಕ್ಕೆ ಬಿಡಿಎ ಅಧಿಕಾರಿಗಳು ಕೂಡ ಮಾಡಿದ್ದಾರೆ. ಆದ್ರೆ ಇದು ಎಷ್ಟರ ಮಟ್ಟಿಗೆ ಇಂಪ್ಲಿಮೆಂಟ್ ಮಾಡ್ತಾರೆ ಅಧಿಕಾರಿಗಳು ಅನ್ನೋದು ಕೂಡ ಇನ್ನು ಕುತೂಹಲ ಕೂಡ ಜನ ಕೂಡ ಕಾಯ್ತಾ ಇರುವಂತದ್ದು. ವಿದ್ಯಾ, ಫ್ರೀಡಂ ಆಪಲ್ ಕಲ್ತು ಕ್ಯಾಂಡಲ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕ್ಯಾಂಡಲ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.